ದರ್ಶನ್ ಗ್ಯಾಂಗ್ ಕಸ್ಟಡಿ ಇವತ್ತು ಅಂತ್ಯವಾಗಿರುವಂತದ್ದು ಸಂಬಂಧ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿಯ ಅಂತ್ಯ ಆಗಿರುವಂತದ್ದು. ಕಸ್ಟಡಿ ಇವತ್ತು ಸಂಪೂರ್ಣವಾಗಿ ಮುಗ್ದಿದೆ ಎಂದು ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಪೊಲೀಸರು ಮುಂದಾಗ್ತಾ ಇರುವಂತದ್ದು. ಎರಡನೇ ಬಾರಿಗೆ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇರುವಂತಹ ಹಿನ್ನೆಲೆ ಇವತ್ತು ಕೋರ್ಟ್ಗೆ ಯಾವ ಸಮಯದಲ್ಲಾದ್ರೂ ಹಾಜರಾಗ್ತಾರೆ. ಬೆಂಗಳೂರಿನ 24ನೇ ACMM ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆ ಆಗ್ತಾ ಇರುವಂತದ್ದು. ಆರೋಪಿಗಳನ್ನ ಪೊಲೀಸರು ಹಾಜರುಪಡಿಸಲಿದ್ದಾರೆ ಇವತ್ತು. ಇನ್ನು ಡಿ ಬಾಸ್ ಗ್ಯಾಂಗ್ ಏನಿದೆ ಇಂದು ಮಧ್ಯಾಹ್ನದ ನಂತರ ಕೋರ್ಟ್ಗೆ ಪೊಲೀಸರು ಕರೆದೊಯ್ಯಲಿದ್ದಾರೆ. ಇನ್ನು ದರ್ಶನ್ ನ್ಯಾಯಾಂಗ ಬಂಧನ ವಿಧಿಸುವ ಸಾಧ್ಯತೆ ಹೆಚ್ಚಳ ಇರುವಂತದ್ದು. ಇನ್ನು ಈ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗೋ ಸಾಧ್ಯತೆ ಹೆಚ್ಚಳ ಇರುವಂತದ್ದು. ನ್ಯಾಯಾಲಯಕ್ಕೆ ಕೇಸ್ ಡೈರಿ ಅಂತ ಸಲ್ಲಿಸ್ತಾರೆ, ಅಂದ್ರೆ ಅದು ತನಿಖೆಯ ಒಂದು ದಿನಚರಿ. ಅದು ಆರೋಪಿಗಾಗ್ಲಿ ಅಥವಾ ಅವರ ವಕೀಲರಿಗಾಗ್ಲಿ ಅದನ್ನ ತೆಗೆದುಕೊಳ್ಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲ್ಲ. ಅದು ನ್ಯಾಯಾಲಯಕ್ಕೆ ಮಾತ್ರ ಸಲ್ಲಿಸತಕ್ಕದ್ದು ಕೇಸ್ ಡೈರಿ. ನಮಗೆ ಈ ಅಂತಿಮ ವರದಿ ಅಂದ್ರೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ ನಂತರ ನಮಗೆ ಮಾಹಿತಿ ಅದರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ಅಲ್ಲಿಯ ತನಕ ಡಿಎನ್ಎ ಟೆಸ್ಟ್ ಮಾಡಿದಾರೋ ಇಲ್ವೋ ಅನ್ನುವ ಮಾಹಿತಿ ನಮ್ಗೆ ಯಾರಿಗೂ ಲಭ್ಯ ಆಗೋದಿಲ್ಲ. ಅದು ಆ ಮಾಹಿತಿ ತನಿಖಾಧಿಕಾರಿ ಹಾಗೂ ನ್ಯಾಯಾಲಯಕ್ಕೆ ಮಾತ್ರ ಇರ್ತದೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪ್ರಕಾರ ಡಿಎನ್ಎ ಪರೀಕ್ಷೆಯನ್ನು ಮಾಡಿಸಲಿಕ್ಕೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಅನುಮತಿಯನ್ನು ಪಡೆದೇ ಮುಂದುವರಿಯತಕ್ಕದ್ದು. ನೋಡಿ, ನ್ಯಾಯಾಲಯಕ್ಕೆ ಕೇಸ್ ಡೈರಿ ಅಂತ ಸಲ್ಲಿಸ್ತಾರೆ, ಅಂದ್ರೆ ಅದು ತನಿಖೆಯ ಒಂದು ದಿನಚರಿ. ಅದು ಆರೋಪಿಗಾಗ್ಲಿ ಅಥವಾ ಅವರ ವಕೀಲರಿಗಾಗ್ಲಿ ಅದನ್ನ ತೆಗೆದುಕೊಳ್ಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲ್ಲ. ಅದು ನ್ಯಾಯಾಲಯಕ್ಕೆ ಮಾತ್ರ ಸಲ್ಲಿಸತಕ್ಕದ್ದು ಕೇಸ್ ಡೈರಿ. ನಮಗೆ ಈ ಅಂತಿಮ ವರದಿ ಅಂದ್ರೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ ನಂತರ ನಮಗೆ ಮಾಹಿತಿ ಅದರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ಅಲ್ಲಿಯ ತನಕ ಡಿಎನ್ಎ ಟೆಸ್ಟ್ ಮಾಡಿದಾರೋ ಇಲ್ವೋ ಅನ್ನುವ ಮಾಹಿತಿ ನಮ್ಗೆ ಯಾರಿಗೂ ಲಭ್ಯ ಆಗೋದಿಲ್ಲ. ಅದು ಆ ಮಾಹಿತಿ ತನಿಖಾಧಿಕಾರಿ ಹಾಗೂ ನ್ಯಾಯಾಲಯಕ್ಕೆ ಮಾತ್ರ ಇರ್ತದೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪ್ರಕಾರ ಡಿಎನ್ಎ ಪರೀಕ್ಷೆಯನ್ನು ಮಾಡಿಸಲಿಕ್ಕೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಅನುಮತಿಯನ್ನು ಪಡೆದೇ ಮುಂದುವರಿಯತಕ್ಕದ್ದು. ನೋಡಿ, ನ್ಯಾಯಾಲಯಕ್ಕೆ ಕೇಸ್ ಡೈರಿ ಅಂತ ಸಲ್ಲಿಸ್ತಾರೆ, ಅಂದ್ರೆ ಅದು ತನಿಖೆಯ ಒಂದು ದಿನಚರಿ. ಅದು ಆರೋಪಿಗಾಗ್ಲಿ ಅಥವಾ ಅವರ ವಕೀಲರಿಗಾಗ್ಲಿ ಅದನ್ನ ತೆಗೆದುಕೊಳ್ಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲ್ಲ. ಅದು ನ್ಯಾಯಾಲಯಕ್ಕೆ ಮಾತ್ರ ಸಲ್ಲಿಸತಕ್ಕದ್ದು ಕೇಸ್ ಡೈರಿ. ನಮಗೆ ಈ ಅಂತಿಮ ವರದಿ ಅಂದ್ರೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ ನಂತರ ನಮಗೆ ಮಾಹಿತಿ ಅದರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ಅಲ್ಲಿಯ ತನಕ ಡಿಎನ್ಎ ಟೆಸ್ಟ್ ಮಾಡಿದಾರೋ ಇಲ್ವೋ ಅನ್ನುವ ಮಾಹಿತಿ ನಮ್ಗೆ ಯಾರಿಗೂ ಲಭ್ಯ ಆಗೋದಿಲ್ಲ. ಅದು ಆ ಮಾಹಿತಿ ತನಿಖಾಧಿಕಾರಿ ಹಾಗೂ ನ್ಯಾಯಾಲಯಕ್ಕೆ ಮಾತ್ರ ಇರ್ತದೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪ್ರಕಾರ ಡಿಎನ್ಎ ಪರೀಕ್ಷೆಯನ್ನು ಮಾಡಿಸಲಿಕ್ಕೆ
ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಅನುಮತಿಯನ್ನ ಪಡೆದೇ ಮುಂದುವರಿಯತಕ್ಕದ್ದು. ಆದೇಶ ಆದ ಕಾರಣ ಇವತ್ತು 100% ಮಧ್ಯಾಹ್ನ ಮೇಲೆ ಮಾಡೇ ಮಾಡ್ತಾರೆ. ಇನ್ನು ಕಸ್ಟಡಿ ಕೇಳ್ತಾರೋ ಬಿಡ್ತಾರೋ ಅದು ಇನ್ನೂ ಗೊತ್ತಿಲ್ಲ. ಮಧ್ಯಾಹ್ನ ಅವ್ರೇನು ಅಪ್ಲಿಕೇಶನ್ಸ್ ಹಾಕ್ತಾರೆ ಅದು ನೋಡ್ಬಿಟ್ಟು ವೀ ಕ್ಯಾನ್ ಟೆಲ್. ಅದರ್ವೈಸ್ ನಮ್ಗೆ ಅಲ್ಲಿವರೆಗೂ ಏನು ಅಂತ ಗೊತ್ತಿಲ್ಲ. ಅದು ಮೋಸ್ಟ್ ಪ್ರಾಬಬ್ಲಿ ಇನ್ವೆಸ್ಟಿಗೇಷನ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಅವಶ್ಯಕತೆ ಇಲ್ಲ ಅನ್ಕೊಳ್ತೀವಿ. ನೋಡೋಣ ಮಧ್ಯಾಹ್ನ ಏನ್ ಮಾಡ್ತಾರೆ ನೋಡೋಣ. ಬೇಲ್ ಅಪ್ಲಿಕೇಶನ್ಸ್ ಇವತ್ತು ಏನ ರಿಮ್ಯಾಂಡ್ ಅಪ್ಲಿಕೇಶನ್ ತರೋ ಇಲ್ಲ ಏನ್ ಜುಡಿಷಿಯಲ್ ಕಸ್ಟಡಿ ಹೋದ ನಂತರ ಅಟ್ಲೀಸ್ಟ್ ಒಂದ್ ವೀಕ್ ಟೈಮ್ ತಗೊಂಡು ಏನ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಿ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಕೋರ್ಸ್ ಆಫ್ ದ ಟೈಮ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತೀವಿ. ಟೈಮ್ ತಗೊಂಡು ನಾವು ನಮ್ಮ ಸಹಪಾಠಿಗಳೆಲ್ಲ ಇದೆ ರಂಗನಾಥ್ ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾರು ಬೇಕು ನೆಸೆಸಿಟಿ ಇತ್ತು ಅಂದ್ರೆ ಯಾರನ್ನ ಆಯ್ಕೆ ಮಾಡಬಹುದು ಇಲ್ಲ ನಾವು ಮಾಡಬಹುದು ಒಂದು ಚರ್ಚೆ ಮಾಡಿ ಡೆಫಿನೆಟ್ಲಿ ಒಂದು ವಾರ ಎರಡು ವಾರ ಕೋರ್ಟ್ 20th ಸಂಜೆ 5 ಗಂಟೆ ಇತ್ತು. 5 ಗಂಟೆ ಒಳಗೆ ಪ್ರೊಡ್ಯೂಸ್ ಮಾಡಬೇಕು ಆರೋಪಿಗಳನ್ನ ಅಂತ ಆದೇಶ ಆದ ಕಾರಣ ಇವತ್ತು 100% ಮಧ್ಯಾಹ್ನ ಮೇಲೆ ಮಾಡೇ ಮಾಡ್ತಾರೆ. ಇನ್ನು ಕಸ್ಟಡಿ ಕೇಳ್ತಾರೋ ಬಿಡ್ತಾರೋ ಅದು ಇನ್ನೂ ಗೊತ್ತಿಲ್ಲ. ಮಧ್ಯಾಹ್ನ ಅವ್ರೇನು ಅಪ್ಲಿಕೇಶನ್ಸ್ ಹಾಕ್ತಾರೆ ಅದು ನೋಡ್ಬಿಟ್ಟು ವೀ ಕ್ಯಾನ್ ಟೆಲ್. ಅದರ್ವೈಸ್ ನಮ್ಗೆ ಅಲ್ಲಿವರೆಗೂ ಏನು ಅಂತ ಗೊತ್ತಿಲ್ಲ. ಅದು ಮೋಸ್ಟ್ ಪ್ರಾಬಬ್ಲಿ ಇನ್ವೆಸ್ಟಿಗೇಷನ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಅವಶ್ಯಕತೆ ಇಲ್ಲ ಅನ್ಕೊಳ್ತೀವಿ. ನೋಡೋಣ ಮಧ್ಯಾಹ್ನ ಏನ್ ಮಾಡ್ತಾರೆ ನೋಡೋಣ. ಬೇಲ್ ಅಪ್ಲಿಕೇಶನ್ ಇವತ್ತು ಏನ ರಿಮ್ಯಾಂಡ್ ಅಪ್ಲಿಕೇಶನ್ ತರೋ ಇಲ್ಲ ಏನ್ ಜುಡಿಷಿಯಲ್ ಕಸ್ಟಡಿ ಹೋದ ನಂತರ ಅಟ್ಲೀಸ್ಟ್ ಒಂದ್ ವೀಕ್ ಟೈಮ್ ತಗೊಂಡು ಏನ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಿ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಕೋರ್ಸ್ ಆಫ್ ದ ಟೈಮ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತೀವಿ. ಟೈಮ್ ತಗೊಂಡು ನಾವು ನಮ್ಮ ಸಹಪಾಠಿಗಳೆಲ್ಲ ಇದೆ ರಂಗನಾಥ್ ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾರು ಬೇಕು ನೆಸೆಸಿಟಿ ಇತ್ತು ಅಂದ್ರೆ ಯಾರನ್ನ ಆಯ್ಕೆ ಮಾಡಬಹುದು ಇಲ್ಲ ನಾವು ಮಾಡಬಹುದು ಒಂದು ಚರ್ಚೆ ಮಾಡಿ ಡೆಫಿನೆಟ್ಲಿ ಒಂದು ವಾರ ಎರಡು ವಾರ ಕೋರ್ಟ್ 20th ಸಂಜೆ 5 ಗಂಟೆ ಇತ್ತು. 5 ಗಂಟೆ ಒಳಗೆ ಪ್ರೊಡ್ಯೂಸ್ ಮಾಡಬೇಕು ಆರೋಪಿಗಳನ್ನ ಅಂತ ಆದೇಶ ಆದ ಕಾರಣ ಇವತ್ತು 100% ಮಧ್ಯಾಹ್ನ ಮೇಲೆ ಮಾಡೇ ಮಾಡ್ತಾರೆ. ಇನ್ನು ಕಸ್ಟಡಿ ಕೇಳ್ತಾರೋ ಬಿಡ್ತಾರೋ ಅದು ಇನ್ನೂ ಗೊತ್ತಿಲ್ಲ. ಮಧ್ಯಾಹ್ನ ಅವ್ರೇನು ಅಪ್ಲಿಕೇಶನ್ಸ್ ಹಾಕ್ತಾರೆ. ಜಾಮೀನ ವಿಚಾರವಾಗಿ ವಕೀಲರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇವತ್ತು ತನಿಖೆಗಳನ್ನ ಕೋರ್ಟ್ ಆಲಿಸುತ್ತೆ. ಆಲಿಸಿದ ಬಳಿಕ ಅವರಿಗೆ ನೀಡಬೇಕಾ ಬೇಡವಾ ಅಥವಾ ಕಸ್ಟಡಿಗೆ ತೆಗೆದುಕೊಳ್ಬೇಕಾ ಅಥವಾ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಬೇಕಾ ಅನ್ನೋ ವಿಚಾರವಾಗಿ ಮಧ್ಯಾಹ್ನದ ಮೇಲೆ ಗೊತ್ತಾಗುತ್ತೆ ಅಂತ ಪ್ರತಿಕ್ರಿಯೆಯನ್ನ ನೀಡ್ತಾ ಇರುವಂತದ್ದು. ಏನು ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯ ಸಾಕ್ಷ್ಯ ಆಧಾರಗಳೇನಿದೆ ಅದೆಲ್ಲವನ್ನೂ ಕೂಡ ಪೊಲೀಸರು ಕೂಡ ಕಲೆ ಹಾಕಿರುವಂತದ್ದು, ಸ್ಥಳ ಮಹಜಾರ್ ಜೊತೆಗೆ ಫಿಂಗರ್ ಪ್ರಿಂಟ್ ಎಲ್ಲವನ್ನೂ ಕೂಡ ಈಗಾಗಲೇ ಪೊಲೀಸರು ಒಂದಿಷ್ಟು ವರದಿಯನ್ನ ಸಲ್ಲಿಸಿರುವಂತದ್ದು, ಕೋರ್ಟ್ನ ಮುಂದೆ ಹಾಜರುಪಡಿಸಿರುವಂತದ್ದು. ಇನ್ನು ಆರೋಪಿಗಳ ಹೇಳಿಕೆ ಏನಿದೆ, ಆ ಹೇಳಿಕೆ ಎಲ್ಲಾ ವಾದ ವಿವಾದಗಳನ್ನ ಆಲಿಸಿದ ನಂತರ ಇವತ್ತು ಕೋರ್ಟ್ನಲ್ಲಿ ಒಂದು ರೀತಿಯಾಗಿ ಮತ್ತೊಂದು ಕಡೆ ಜಾಮೀನ ವಿಚಾರವಾಗಿ ಕೂಡ ವಿಚಾರಣೆ ನಡೆಯುವ ಸಾಧ್ಯತೆ ಇರುವಂತದ್ದು, ಮತ್ತೊಂದೆಡೆ ಪರಪ್ಪನ ಅಗ್ರಹಾರಕ್ಕೆ ಕೂಡ ಆರೋಪಿಗಳನ್ನ ಶಿಫ್ಟ್ ಮಾಡೋ ಸಾಧ್ಯತೆ ಹೆಚ್ಚಳ ಇರುವಂತದ್ದು. ಕಂಪ್ಲೀಟ್ ಆಗಿರೋದ್ರಿಂದ ಅವಶ್ಯಕತೆ ಇಲ್ಲ ಅನ್ಕೊಳ್ತೀವಿ. ನೋಡೋಣ ಮಧ್ಯಾಹ್ನ ಏನ್ ಮಾಡ್ತಾರೆ ನೋಡೋಣ. ಬೇಲ್ ಅಪ್ಲಿಕೇಶನ್ ಇಲ್ಲ, ಬೇಲ್ ಅಪ್ಲಿಕೇಶನ್ಸ್ ಇವತ್ತು ಏನ ರಿಮ್ಯಾಂಡ್ ಅಪ್ಲಿಕೇಶನ್ ತರೋ ಇಲ್ಲ ಏನ್ ಜುಡಿಷಿಯಲ್ ಕಸ್ಟಡಿ ಹೋದ ನಂತರ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.